ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡ್ತಿದ್ವಿ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಮುದೋಳ್ ಹೌಂಡ್ಸ್ ಜಾಯಿಂಟ್ಸ್ ಪ್ರೊಟೆಕ್ಷನ್ ಫ್ರೋಡ್ಸ್ ಸೊ ಇಲ್ಲಿ ಮುದೋ ಹೌಂಡ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸೊ ನೋಡ್ರಿ ಹೌಂಡ್ಸ್ ಅಂತ ಯಾವ ಪ್ರಾಣಿ ಯೂಸ್ ಮಾಡ್ತಾರ ಅಂದ್ರೆ ಯಾವೆಲ್ಲ ಪ್ರಾಣಿ ಅಟ್ಯಾಕಿಂಗ್ ನೇಚರ್ ಇರುತ್ತೆ ಅಥವಾ ಏನಾದ್ರೂ ತಪ್ಪು ಮಾಡಿದಾಗ ಸಸ್ಪೆಕ್ಷನ್ ಕಂಡು ಹಿಡಿತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾಯಿಗಳಲ್ಲಿ ಕೆಲವೊಂದು ಬ್ರೀಡ್ ಇರುತ್ತೆ ಅವೇನಪ್ಪ ಅಂದ್ರೆ ಯಾವ್ದಾದ್ರು ಅಪರಾಧ ಸ್ಥಳ ಇದ್ದಾಗ ಅಥವಾ ಅಪರಾಧ ನಡೆದಾಗ ಏನಪ್ಪ ಅಂದ್ರೆ ಅಲ್ಲಿ ನಾಯಿಗಳನ್ನ ತಗೊಂಡ್ಬರ್ತವೆ ಅವು ಏನ್ ಮಾಡ್ತವೆ ಅಂದ್ರೆ ಎಲ್ಲಿ ಅಪರಾಧ ನಡೆದಿದೆ ಮತ್ತೆ ಎಕ್ಸಾಕ್ಟ್ ನೇಚರ್ ಏನಾದನ್ನ ಕಂಡು ಹಿಡಿತಾವ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಹೌಂಡ್ಸ್ ಅಂತ ಕರೀತಾರೆ ಸೊ ನೋಡ್ರಿ ನಮ್ಮ ಇಂಡಿಯಾದ ಏನ್ ಎಲೈಟ್ ಪ್ರೊಟೆಕ್ಷನ್ ಫೋರ್ಸ್ ಇದೆ ಅಂದ್ರೆ ಈ ಐ ಪಿ ಪರ್ಸನ್ಸ್ ಏನು ಕಾಪಾಡೋದಕ್ಕೊಂದು ಪ್ರೊಟೆಕ್ಷನ್ ಫೋರ್ಸ್ ಇದೆಯಲ್ಲ ಆ ಪ್ರೊಟೆಕ್ಷನ್ ಈಗ ಫೋರ್ಸ್ಗೆ ಅಂದ್ರೆ ಮೊದಲ ನೈನ್ ಕೂಡ ಸೇರ್ಕೊತಿದೆ ಅಂತ ಹೇಳ್ತಿದ್ದಾರೆ ಈ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಇದೆಯಲ್ಲ ಇದು ಯಾರಿಗೆಲ್ಲ ಸೆಕ್ಯೂರಿಟಿನ ಕೊಡುತ್ತಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ಸ್ ಇರಬಹುದು ಸೆಂಟ್ರಲ್ ಮಿನಿಸ್ಟರ್ಸ್ ಇರಬಹುದು ಆಮೇಲೆ ಯಾರಾ ಇಂಪಾರ್ಟೆಂಟ್ ಗವರ್ಮೆಂಟ್ ಏಜೆನ್ಸೀಸ್ ಅಥವಾ ಗವರ್ಮೆಂಟ್ ಪರ್ಸನ್ಸ್ ಇರ್ತಾರಲ್ಲ ಅವರಿಗೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ ಸೊ ನೋಡ್ರಿ ಇದನ್ನ ರೆಕಮೆಂಡ್ ಮಾಡಿದವರು ಯಾರಪ್ಪ ಅಂದ್ರೆ ದ ಕೆನೈ ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ದ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಯೂನಿವರ್ಸಿಟಿ ಅವರು ಮಾಡಿದ್ರೆ ರೆಕಮೆಂಡ್ ಮಾಡಿದ್ದಾರೆ ಹಾಗಾದ್ರೆ ಈ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ರೆಕಮೆಂಡ್ ಮಾಡಿದವರು ಯಾರಂದ್ರೆ ಕೆನೈನ್ ರಿಸರ್ಚ್ ಇನ್ಫಾರ್ಮೇಶನ್ ಸೆಂಟರ್ ಅವರು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಏನಿದೆಯಲ್ಲ ಅವರಿಗೆ ಆಲ್ರೆಡಿ ಎರಡು ನಾಯಿ ಮರಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಇವರು ಅದನ್ನ ಟ್ರೇಡ್ ಮಾಡಿ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಜೊತೆಗೆ ಈ ಎಲೈಟ್ ಫೋರ್ಸ್ ಏನಿದೆಯಲ್ಲ ಅದಕ್ಕೆ ಇಂಡಕ್ಟರ್ ಅನ್ನ ಮಾಡ್ಕೊತಾರೆ ಅಥವಾ ಸೇರಿಸ್ಕೊಳ್ತಾರೆ ಜೊತೆಗೆ ನೋಡ್ರಿ ಇದಾದ್ಮೇಲೆ ಈ ಇದು ಯಾರಿಗೆಲ್ಲ ಈ ನಾಯಿ ಮರಿಗಳನ್ನ ಕೊಡುತ್ತಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ ಫೋರ್ಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಶಸ್ತ್ರ ಸೀಮಾ ಬಲ್ ಸೀಮಾ ಸುರಕ್ಷಾ ಬಲ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದ್ರ ಜೊತೆಗೆ ಯಾರ್ಯಾರೆಲ್ಲ ಬೇರೆ ರಾಜ್ಯದ ಏಜೆನ್ಸಿಗಳು ಕೂಡ ತಮಗೆ ಬೇಕಾದ್ರೆ ಅವರಿಗೆಲ್ಲ ಕೂಡ ಇವ್ರ ಮಾಡ್ತಾರಪ್ಪ ಅಂದ್ರೆ ಸಪ್ಲೈ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಈಗ ಇರುವಂತಹ ಮೊದಲು ನಾಯಿಗಳನ್ನ ಎಲ್ಲೆಲ್ಲಿ ಪೋಸ್ಟ್ ಮಾಡಿದಾರೆ ಅಂದ್ರೆ ಈ ಔಟ್ ಪೋಸ್ಟ್ ಮತ್ತೆ ವಿಜಿಲೆನ್ಸ್ ಸ್ಕ್ವಾಡ್ ವಿಜಿಲೆನ್ಸ್ ಅಂದ್ರೆ ಈ ಎಚ್ಚರಿಕೆ ಅಥವಾ ಈಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರುತ್ತಲ್ಲ ಆ ತರದ ಸ್ಕ್ವಾಡ್ಸ್ ಇದನ್ನ ಕೊಟ್ಟಿರ್ತಾರೆ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಆಲ್ರೆಡಿ ಮೊದಲು ನಾಯಿಗಳನ್ನ ಇಂಡೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಲ್ರೆಡಿ ಅವರು ಸರ್ವಿಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನ್ ಕೆನ ಯೂನಿಟ್ಸ್ ಇದೆಲ್ಲ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ನಾಯಿಮರಿಗಳಿಗೆ ಟ್ರೈನಿಂಗ್ ಮಾಡ್ತಾರೆ ಜೊತೆಗೆ ಅದ್ರ ಬ್ರೀಡಿಂಗ್ ಅನ್ನು ಜಾಸ್ತಿ ಮಾಡ್ತಾರೆ ಅಂದ್ರೆ ಅದ್ರ ಸಂತತಿಯನ್ನು ಕೂಡ ಜಾಸ್ತಿ ಮಾಡ್ತಾರೆ ಸೊ ಈಗ ಈ ಏಜೆನ್ಸಿಂದ ಏನ್ ಫೀಡ್ಬ್ಯಾಕ್ ಬ್ಯಾಕ್ ಬಂದಿದೆ ಅಲ್ಲ ಮುದೋಳ್ ನಾಯಿಗಳಿಗೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸಿಆರ್ ಸಿಇೈರೆಕ್ಟರ್ ಹೇಳಬೇಕಾದ್ರೆ ಮುದ್ ನಾಯಿದು ಏನು ಒಂದು ಸ್ಪೆಷಾಲಿಟಿ ಅಪ್ ಅಂದ್ರೆ ಈಗ ಏನಾದ್ರು ಒಂದು ಕ್ರೈಮ್ ಸ್ಪಾಟ್ ನಡೆದ್ರೆ ಆ ಕ್ರೈಮ್ ಸ್ಪಾಟ್ ಇಂದ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ದೂರದಲ್ಲೇ ಏನಪ್ಪ ಅಂದ್ರೆ ಅದು ಕಂಡು ಹಿಡಿಯುತ್ತೆ ಎಲ್ಲಿ ಎಕ್ಸಾಕ್ಟ್ ಆಗಿ ಕ್ರೈಮ್ ಆಗಿದೆ ಅಂತ ಕಂಡು ಹಿಡಿಯಕ್ಕೆ ಏನಪ್ಪ ಅಂದ್ರೆ ಎರಡು ಕಿಲೋಮೀಟರ್ ಮುಂಚೆನೆ ಗೊತ್ತಾಗುತ್ತೆ ಅದು ಏನಪ್ಪ ಅಂದ್ರೆ ಮುದೋ ತುಂಬಾ ಸ್ಪೆಷಾಲಿಟಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಮಗೆ ಡೌಟ್ ಇರಬಹುದು ಯಾವ ತರನಾಗಿ ಇವರು ಕಂಡು ಹಿಡಿತಾರೆ ಮತ್ತೆ ಯಾವ ತರನಾಗಿ ಇವರು ಮೆಜರ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಸೊ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾಯಿ ಮರಿ ಕುತ್ತಿಗೆಗೆ ಒಂದು ಚಿಪ್ಪನ್ನ ಹಾಕಿ ಕಳ್ಸಿರ್ತಾರೆ ಆ ಚಿಪ್ಪನ್ ಏನಪ್ಪ ಅಂದ್ರೆ ಟ್ರ್ಯಾಕ್ ಅನ್ನ ಮಾಡ್ತಾರೆ ಸೊ ಈ ಟ್ರ್ಯಾಕ್ ಮಾಡಿದಾಗ ಏನಪ್ಪ ಅಂದ್ರೆ ಕ್ರೈಮ್ ಸ್ಪಾಟ್ ಇಂದ ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಇರಬೇಕಾದ್ರೆ ಏನಪ್ಪಾ ಅಂದ್ರೆ ಈ ನಾಯಿ ಮರಿಗೆ ಸೆನ್ಸೇಷನ್ ಆಗುತ್ತೆ ಏನಂದ್ರೆ ಎಲ್ಲಿ ಎಕ್ಸಾಕ್ಟ್ ಈ ಕ್ರೈಮ್ ನಡೆದಿದೆ ಮತ್ತೆ ಅದಕ್ಕೆ ಹೋಗುವಂತ ದಾರಿ ಏನನ್ನೋದನ್ನಪ್ಪ ಅಂದ್ರೆ ಎರಡು ಕಿಲೋಮೀಟರ್ ಮುಂಚೆನೆ ಕಂಡು ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ಇನ್ನೂ ಒಂದೇನಪ್ಪ ಅಂದ್ರೆ ಮುದೋ ನಾಯಿ ಇದೆ ಸ್ಪೆಷಾಲಿಟಿ ಅಂದ್ರೆ ಸೊ ನೋಡ್ರಿ ಮುದ್ ನಾಯಿನ್ ಏನ್ ಮಾಡಿದ್ರ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಥವಾ ಸ್ಟೇಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದರಲ್ಲಿ ಕಳಿಸ್ದಾಗ ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಟೆಸ್ಟ್ ಅನ್ನ ಮಾಡಿದ್ದಾರೆ ಅದರೊಳಗೆ ಏನಪ್ಪಾ ಅಂದ್ರೆ ಇದಕ್ಕೆ ಹೈ ಟೆನಾಸಿಟಿ ಇದೆ ಸೊ ನೋಡ್ರಿ ಹೈಯರ್ ಟೆನಾಸಿಟಿ ಅಂದ್ರೆ ಈಗ ದೃಢತೆ ಏನಾದ್ರೂ ಒಂದು ಆಗಿದೆ ಅಥವಾ ಅದು ಏನು ನಾವು ಕರಿತೀವಲ್ಲ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಟೆನಾಸಿಟಿ ಈಗ ಎಕ್ಸಾಕ್ಟ್ಲಿ ಎಲ್ಲಿ ಏನು ಈಗ ಕ್ರೈಮ್ ಆಗಿದೆ ಅಥವಾ ಎಲ್ಲಿ ಏನು ಥ್ರೆಟ್ ಇದೆ ಅನ್ನೋದನ್ನ ಕಂಡಿಡಕ್ಕೆ ಅಥವಾ ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟೆನಾಸಿಟಿ ಅಂತ ಕರಿತೀವಿ ಈ ಟೆನಾಸಿಟಿ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂದ್ರೆ ಮುದೋಳ್ ನಾಯಿಗಳಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಏನಾದ್ರೂ ರೋಗಗಳು ಬಂದ್ರೆ ಆ ರೋಗಗಳ ಇಲ್ಲಿಗೆ ಬೇಕಾದಂತ ಇಮ್ಯುನಿಟಿ ಕೂಡ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಇದನ್ನ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ನಮ್ಮ ದೇಶದ ಸ್ಪೆಷಲ್ ಇಂಡಿಯನ್ ಎಲೈಟ್ ಪ್ರೊಟೆಕ್ಷನ್ ಫೋರ್ಸ್ ಇದೆಯಲ್ಲ ಅದಕ್ಕೆ ಇದನ್ನ ಏನ್ ಅಂದ್ರೆ ಜಾಯಿನ್ ಅನ್ನ ಮಾಡ್ಕೋತಿದ್ದಾರೆ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯುಪಿ ಗವರ್ಮೆಂಟ್ ಮೇಲೆ ಸೊ ಯು ಪಿ ಗವರ್ಮೆಂಟ್ ಅವರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈಗ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಏನಂದ್ರೆ ಅವ್ರದ್ದೇನು ಸೋಲಾರ್ ಪವರ್ ಕೆಪಾಸಿಟಿ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನೂ ಕೂಡ ಸಿಕ್ಸ್ಟೀನ್ ಗೀಗಾವ್ಯಾಟ್ ಮಾಡ್ತಾರೆ ಈಗಿರುವ ಸೋಲಾರ್ ಕೆಪಾಸಿಟಿಗಿಂತ ಏನಪ್ಪ ಅಂದ್ರೆ ಸಿಕ್ಸ್ಟೀನ್ ಗೀಗಾವ್ಯಾಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನ ನೆಕ್ಸ್ಟ್ ಐದು ವರ್ಷದಲ್ಲಿ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಯುಪಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೋಲಾರ್ ಎನರ್ಜಿ ಜಾಸ್ತಿ ಜನರೇಟ್ ಆಗುತ್ತಪ್ಪ ಅಂದ್ರೆ ಸಿಕ್ಸ್ಟೀನ್ ತೌಸಂಡ್ ಮೆಗಾವ್ಯಾಟ್ ಅಥವಾ ಸಿಕ್ಸ್ಟಿ ಗೀಗಾವ್ಯಾಟ್ ಸಿಕ್ಸ್ಟೀನ್ ಗೀಗಾವ್ಯಾಟ್ ಅಂತ ಹೇಳ್ಬೋದು ಹಾಗಾದ್ರೆ ಈ ಆರ್ಟಿಕಲ್ ನಾವ್ ಯಾಕೆ ಅನಲೈಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ನಾವೊಂದಿಷ್ಟು ಕಮಿಟ್ಮೆಂಟ್ ಅನ್ನ ಮಾಡಿದ್ವಿ ಅದಿಕೋಸ್ ಆ ಕಮಿಟ್ಮೆಂಟ್ಗೋಸ್ಕರ ಏನಪ್ಪ ಅಂದ್ರೆ ಈ ಒಂದಿಷ್ಟು ಸಣ್ಣ ಸಣ್ಣ ಕೊಡುಗೆಗಳೇನಿದೆ ರಾಜ್ಯ ಸರ್ಕಾರದಿಂದ ಅವು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಗೊತ್ತಿದೆ ಸಿಒಪಿ ಟ್ವೆಂಟಿ ಒನ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ಟ್ವೆಂಟಿ ಒನ್ ಏನ್ ನಡೀತಲ್ಲ ಹೋದ ವರ್ಷ ನವೆಂಬರ್ ಅಲ್ಲಿ ಅವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಅಂದ್ರೆ ನಾವು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ನಮ್ಮ ಎನರ್ಜಿ ಸೋರ್ಸ್ ಏನಿದೆ ಅಥವಾ ಎನರ್ಜಿ ನಾವೇನು ಜನರೇಟ್ ಮಾಡ್ತೀವಲ್ಲ ಎಲೆಕ್ಟ್ರಿಸಿಟಿ ಅದ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ರಿನ್ಯೂವೇಬಲ್ ಎನರ್ಜಿಯಿಂದ ಬರುತ್ತೆ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಬರುತ್ತೆ ಅಂತ ಹೇಳಿದ್ರು ಸೊ ನೋಡ್ರಿ ನಲ್ವತ್ ಪರ್ಸೆಂಟ್ ನಮ್ದೇನ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗತ್ತಲ್ಲ ಅದ್ಯಾವ್ದ್ರಿಂದ ಬರುತ್ತಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಸಿಕ್ಸ್ಟಿ ಪರ್ಸೆಂಟ್ ಏನ್ ಏನಪ್ಪ ಅಂದ್ರೆ ಈ ನಾನ್ ರಿನ್ಯೂಯೇಬಲ್ ಇಂದ ತಗೊಂಡ್ರೆ ನವೀಕರಿಸಲಾಗದ ಇಂಧನಗಳಿಂದ ತಗೊಂಡ್ರೆ ನಲ್ವತ್ ಪರ್ಸೆಂಟ್ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ತಗೋತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ನಾವು ಇನ್ನೊಂದು ಏನ್ ಟಾರ್ಗೆಟ್ ಹಾಕೊಂಡಿದೀವಪ್ಪ ಅಂದ್ರೆ ಈ ಎರಡ್ ಸಾವಿರದ ಮೂವತ್ತರೊತ್ತಿಗೆ ನಾವೇನಪ್ಪ ಅಂದ್ರೆ ಐದನೂರು ಗೀಗಾವೆಟ್ ಎನರ್ಜಿ ಕೆಪಾಸಿಟಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದೀವಿ ಐದ್ನೂರು ಗೀಗಾವೆಟ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಪವರ್ ಅದು ಕೂಡ ಏನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಇಂದ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಿವಿ ಎಸ್ಪೆಷಲಿ ಏನಪ್ಪಾಂದ್ರೆ ಒನ್ ಸೆವೆಂಟಿ ಫೈವ್ ಗೀಗಾವೆಟ್ ನಾವು ಯಾವ್ದರಿಂದ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಿವಿ ಅಂದ್ರೆ ಸೋಲಾರ್ ಎನರ್ಜಿಯಿಂದ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಿವಿ ಹಾಗಾಗಿ ಇದೇನು ಫ್ಯಾಕ್ಟ್ಸ್ ಇದೆ ಅಥವಾ ಈ ಫಿಗರ್ಸ್ ಏನಿದೆ ಅಲ್ಲ ಇದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಕೊಡುಗೆಗಳೇನು ರಾಜ್ಯ ಸರ್ಕಾರದಿಂದ ಆಗುತ್ತಲ್ಲ ಅದು ಏನ್ ಮಾಡುತ್ತೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಗೆ ಕೇಂದ್ರ ಸರ್ಕಾರದಿಂದ ಏನು ಕೆಲವೊಂದಿಷ್ಟು ಯೋಜನೆಗಳು ಹಾಕೊಂಡಿರ್ತೀವಲ್ಲ ಅದನ್ನ ಪುಷ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನೋಡ್ರಿ ಈ ಉತ್ತರ ಪ್ರದೇಶದವರು ಈಗ ಸಿಕ್ಸ್ಟೀನ್ ಗೀಗಾ ವ್ಯಾಟ್ ಕೆಪಾಸಿಟಿ ಏನ್ ಮಾಡ್ತಿದಾರಲ್ಲ ಈ ಟಾರ್ಗೆಟ್ ಕೂಡ ಏನಪ್ಪ ಅಂದ್ರೆ ಒನ್ ಸೆವೆಂಟಿ ಫೈವ್ ಗೀಗಾ ವ್ಯಾಟ್ ಅಲ್ಲಿ ಕೂಡ ಬರುತ್ತೆ ಇದು ಏನಪ್ಪ ಅಂದ್ರೆ ಒಂಥರ ಬೂಸ್ಟಿಂಗ್ ಫ್ಯಾಕ್ಟರ್ ಆಗಿ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿನ್ನೆ ಉತ್ತರ ಪ್ರದೇಶ ಗವರ್ಮೆಂಟ್ ಏನ್ ಮಾಡಿದಾರಂದ್ರೆ ಈ ಸೋಲಾರ್ ಎನರ್ಜಿ ಪಾಲಿಸಿ ಅಂತ ಹೇಳಿ ಒಂದು ಪಾಲಿಸಿನ ರಿಲೀಸ್ ಮಾಡಿದ್ದಾರೆ ಅದ್ರೊಳಗೆ ಏನ್ ಅಂದ್ರೆ ಈ ಉತ್ತರ ಪ್ರದೇಶದ ಸರ್ಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ತೌಸಂಡ್ ಮೆಗಾವ್ಯಾಟ್ ಅಥವಾ ಹದಿನಾರು ಗೀಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಅನ್ನ ಹೊಂದುತ್ತೆ ಅಂತ ಹೇಳಿದರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಎಲ್ಲಾ ಕೂಡ ಏನಂದ್ರೆ ಸೋಲಾರ್ ಎನರ್ಜಿ ಅಂದ್ರೆ ಸೂರ್ಯನಿಂದ ಪಡೆಯಬಹುದಂತ ಎನರ್ಜಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಈ ಒಳಗೆ ಏನ್ ಮಾಡಿದಾರಪ್ಪ ಅಂದ್ರೆ ಉತ್ತರ ಪ್ರದೇಶ ಒಂದು ಉತ್ತರ ಪ್ರದೇಶ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಈ ಪಾಲಿಸಿನ ರಿಲೀಸ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಈ ಪಾಲಿಸಿಯಿಂದ ಏನಪ್ಪಾ ಅಂದ್ರೆ ನಮಗೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ತೌಸಂಡ್ ಮೆಗಾವ್ಯಾಟ್ ಎನರ್ಜಿ ಸಿಗುತ್ತೆ ಅದರಲ್ಲಿ ಏನಪ್ಪ ಅಂದ್ರೆ ನಾಲ್ಕು ಸಾವಿರ ಮೆಗಾವ್ಯಾಟ್ ಅಥವಾ ನಾಲ್ಕು ಗೀಗಾವ್ಯಾಟ್ ಸೋಲಾರ್ ಎನರ್ಜಿನ ಯಾವ ತರ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಈ ರೂಫ್ ಟಾಪ್ ಮೂಲಕ ಅಂದ್ರೆ ಮನೆ ಮೇಲೇನು ಅಥವಾ ಈ ಬೇರೆ ಬೇರೆ ಕಚೇರಿಗಳ ಮೇಲೆ ಏನ್ ಅದ್ರ ಮೂಲಕ ಏನಪ್ಪಾ ಅಂದ್ರೆ ನಾಲ್ಕು ಸಾವಿರ ಮೆಗಾವ್ಯಾಟ್ ಅಥವಾ ನಾಲ್ಕು ಮಿಗಾವೆಟ್ ಸೋಲಾರ್ ಎನರ್ಜಿಯನ್ನ ಪಡೆದ್ರೆ ಇನ್ನು ಎರಡು ಸಾವಿರ ಮೆಗಾವ್ಯಾಟ್ ಎನರ್ಜಿನ ಪಡಿತೀವಪ್ಪ ಅಂದ್ರೆ ಸೋಲಾರ್ ಜನರೇಷನ್ ಮೂಲಕ ಪಡಿತೀವಿ ಅಂತ ಹೇಳಿದಾರೆ ಇನ್ನ ಹತ್ತು ಸಾವಿರ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಸೋಲಾರ್ ಪಾರ್ಕ್ ಮೂಲಕ ಪಡಿತೀವಿ ಅಂತ ಹೇಳಿದಾರೆ ಸೊ ನೋಡ್ರಿ ನಾಲ್ಕು ಸಾವಿರ ಟಾರ್ಗೆಟ್ ಏನಿದೆಯಲ್ಲ ಸೋಲಾರ್ ರೂಪ್ ಟಾಪ್ ಪ್ರೊಜೆಕ್ಟ್ ಆದ್ರೆ ಇನ್ನ ಎರಡ್ ಸಾವಿರ ಮೆಗಾವ್ಯಾಟ್ ಏನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಸೋಲಾರ್ ಜನರೇಷನ್ ಮೂಲಕ ಪಡೆದ್ರೆ ಇನ್ನು ಹತ್ತು ಸಾವಿರ ಮೆಗಾವ್ಯಾಟ್ ಅಥವಾ ಹತ್ತು ಗೀಗಾವ್ಯಾಟ್ ಪವರ್ ಏನಪ್ಪ ಅಂದ್ರೆ ಸೋಲಾರ್ ಪಾರ್ಕ್ ಮೂಲಕ ಏನಪ್ಪಾ ಅಂದ್ರೆ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಏನ್ ಮಾಡುತ್ತಾ ಅಂದ್ರೆ ಇಪ್ಪತ್ತು ಸಿಟೀಸ್ ಒಳಗೆ ಇಪ್ಪತ್ತು ಸೋಲಾರ್ ಸಿಟೀಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇದ್ರೊಳಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಹತ್ತು ಲಕ್ಷ ಹೌಸ್ ಹೋಲ್ಡ್ಸ್ ಅಥವಾ ಮನೆಗಳ ಮೇಲೆ ಏನಪ್ಪಾ ಅಂದ್ರೆ ಈ ಟಾಪ್ ಸೋಲಾರ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಸಿಟೀಸ್ ಅಲ್ಲೇ ಯಾವ್ದಪ್ಪ ಅಂದ್ರೆ ಮೀರಟ್ ವಾರಾಣಸಿ ಬರೇಲಿ ಮುರ್ದಾಬಾದ್ ಶರಣ್ಪುರ್ ಫಿರೋಜಾಬಾದ್ ಮಿರ್ಜಾಪುರ್ ಕಾನ್ಪುರ್ ಲಖನೌ ಆಗ್ರಾ ಗಜಿಯಾಬಾದ್ ಝಾನ್ಸಿ ಮುಜಾಫರ್ ನಗರ್ ಮಥುರಾ ಅಜಮ್ಗರ್ ಅಯೋಧ್ಯ ಮತ್ತೆ ಅಲಿಗರ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವನ ಇಪ್ಪತ್ತು ಸೋಲಾರ್ ಸಿಟೀಸ್ ಆಗಿ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಈ ಡ್ರಾಫ್ಟ್ ಕೂಡ ಇನ್ನೂ ಒಂದು ಏನ್ ಹೇಳುತ್ತೆ ಈ ಸೋಲಾರ್ ಇನ್ಸ್ಟಾಲೇಷನ್ ಏನಿದೆಯಲ್ಲ ಇದನ್ನ ಜಸ್ಟ್ ನಾವು ಮನೆಗಳಿಗೆ ಮಾತ್ರ ಮೀಸಲಾಗಿಡಲ್ಲ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರೈಮರಿ ಸ್ಕೂಲ್ಸ್ ಏನಿದೆ ರಾಜ್ಯದಲ್ಲಿ ಅಂತ ಪ್ರೈಮರಿ ಸ್ಕೂಲ್ ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆಂಡನ್ ಮಾಡ್ತೀವಿ ಅಂತ ಒಂದು ಇಪ್ಪತ್ತೊಂದು ಸಾವಿರ ಪ್ರೈಮರಿ ಸ್ಕೂಲ್ಗಳ ಮೇಲೆ ಏನಪ್ಪ ಅಂದ್ರೆ ನಾವು ಸೋಲಾರ್ ರೂಫ್ ಟಾಪ್ ಅನ್ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈ ಪಾಲಿಸಿ ಇನ್ನೂ ಒಂದು ಕೂಡ ಏನ್ ಹೇಳಿ ಈ ಸೋಲಾರ್ ಪಾರ್ಕ್ ಅನ್ನ ಮಾಡೋದಾಗ್ಲಿ ಜೊತೆಗೆ ಸ್ಮಾಲ್ ಡಿಸೆಂಟ್ರಲೈಸ್ಡ್ ಗ್ರಿಡ್ ಏನಿರುತ್ತೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಾಗ್ಲಿ ಅಥವಾ ಈ ಗ್ರಿಡ್ ಲಾಸಸ್ ಏನಾಗುತ್ತಲ್ಲ ಅದನ್ನ ತಡೆಯೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಏನಿದೆಯಲ್ಲ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರೀನ್ ಎನರ್ಜಿ ಕಾರಿಡಾರ್ನಾಗಿ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಅಲ್ಲಿ ಏನಿದೆಯಲ್ಲ ಅಲ್ಲಿ ಏನೇ ಎಲೆಕ್ಟ್ರಿಸಿಟಿ ಕೊಡಬೇಕಿದ್ರು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರೀನ್ ಎನರ್ಜಿ ಮೂಲಕ ಅಂದ್ರೆ ನಾಟ್ ಯೂಸಿಂಗ್ ದ ನಾನ್ ರಿನ್ಯೂಯೇಬಲ್ ಸೋರ್ಸಸ್ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಅನ್ನ ಯೂಸ್ ಮಾಡಿ ಅಂದ್ರೆ ನವೀಕರಿಸಬಹುದಾದ ಇಂಜನ್ ಯೂಸ್ ಮಾಡಿ ಅಂದ್ರೆ ಅಲ್ಲಿ ಕರೆಂಟ್ ಅನ್ನ ಸಪ್ಲೈ ಮಾಡ್ತಾರೆ ಎಂಟೈರ್ ಬುಂದೆಲ ಕಂಡ ಎಕ್ಸ್ ರೀಸನ್ ಒಳಗೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಇಂಡಿಯನ್ ಟೀಮ್ ಡೆಲಿಬ್ರೇಟ್ ಡೆಲಿಬ್ರೇಟಿಂಗ್ ಆನ್ ಓಷನ್ ಡೈವರ್ಸಿಟಿ ಅಂತ ಇದೆ ಸೊ ನೋಡ್ರಿ ಇಲ್ಲಿ ಒಂದು ಇಂಡಿಯನ್ ಟೀಮ್ ಏನ್ ಮಾಡಿದೆ ಅಂದ್ರೆ ಓಸನ್ ಡೈವರ್ಸಿಟಿಗೋಸ್ಕರ ಏನಪ್ಪಾ ಅಂದ್ರೆ ಈ ಯುನೈಟೆಡ್ ಸ್ಟೇಟ್ ಗೆ ವಿಸಿಟ್ ಮಾಡಿದೆ ಅದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಸೊ ನೋಡ್ರಿ ಇಲ್ಲೇನ್ ಅಂದ್ರೆ ಒಂದು ಇಂಡಿಯಾದ ಡೆಲಿಗೇಷನ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕಂಟ್ರಿ ಡೆಲಿಗೇಷನ್ ಏನ್ಮಾಂದ್ರೆ ಯುನೈಟೆಡ್ ನೇಷನ್ಸ್ ಗೆ ಹೋಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಯು ಎಸ್ ಸಿ ಹೋಗಿದೆ ಅದು ಕೂಡ ಇಲ್ಲ ಅಂದ್ರೆ ನ್ಯೂಯಾರ್ಕ್ ಗೆ ಅಲ್ಲಿ ಏನ್ ಮಾಡ್ತಿದ್ರಂದ್ರೆ ಯಾವ ತರನಾಗಿ ನಾವು ಮರೈನ್ ಬಯೋಡೈವರ್ಸಿಟಿ ಇದೆ ಅಂದ್ರೆ ಸಮುದ್ರದೊಳಗಿರುವಂತ ಬಯೋಡೈವರ್ಸಿಟಿ ಇದೆ ಅದನ್ನ ನಾವು ಏನಪ್ಪ ಅಂದ್ರೆ ಎಸ್ಪೆಷಲಿ ಹೈ ಸೀಸ್ ಅಲ್ಲಿ ಯಾವ ತರನಾಗಿ ಕನ್ಸರ್ವ್ ಮಾಡಬಹುದು ಅಂದ್ರೆ ಯಾವ ತರನಾಗಿ ನಾವು ಅಂದ್ರೆ ಅದನ್ನ ಕನ್ಸರ್ವೇಶನ್ ಅನ್ನ ಮಾಡಬಹುದು ಅನ್ನೋದನ್ನ ಹೇಳಿದಾರೆ ಈಗ ನೋಡ್ರಿ ಸೀಸ್ ಅಂದ್ರೇನು ಆಮೇಲೆ ಬೇರೆ ಬೇರೆ ಟೆರಿಟೋರಿಯಲ್ ವಾಟರ್ ಅಂದ್ರೇನು ಅದನ್ನೆಲ್ಲ ನಾವೇನಪ್ಪ ಅಂದ್ರೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಅಗ್ರಿಮೆಂಟ್ ಏನಿದೆ ಅಪ್ಪ ಅಂದ್ರೆ ಇವೆನ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನು ಒಂದು ರೆಸೊಲ್ಯೂಷನ್ ಮಾಡಿದೆಯಲ್ಲ ಅದ್ರ ಪ್ರಕಾರ ಇದೆ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಈ ಡ್ರಾಫ್ಟ್ ಏನ್ ತಯಾರು ಮಾಡಿದ್ರಲ್ಲ ಇದು ಯಾವುದಕ್ಕೆ ಬೈಂಡ್ ಆಗುತ್ತಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಒಂದು ಕಾನೂನು ಇದೆ ಯಾವ್ದ್ರ ಮೇಲೆ ಅಂದ್ರೆ ಕನ್ಸರ್ವೇಶನ್ ಆಫ್ ಲಾ ಆನ್ ಕನ್ಸರ್ವೇಶನ್ ಆನ್ ದ ಲಾ ಆಫ್ ಸಿ ಇದ್ರ ಮೇಲೆ ಏನಪ್ಪ ಅಂದ್ರೆ ಈ ಅಗ್ರಿಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದೆ ಅಗ್ರಿಮೆಂಟ್ ಇವೆಂಟ್ ಕ್ಲಾಸ್ ಅಂತ ಏನಪ್ಪ ಅಂದ್ರೆ ಸೊ ನೋಡ್ರಿ ನೈನ್ಟೀನ್ ಏಯ್ಟಿ ಟೂ ಅವರಿಗೆ ಒಂದು ಕಾನ್ಫ್ಲಿಕ್ಟ್ ಇತ್ತು ಯಾವ ತರ ಕಾನ್ಫ್ಲಿಕ್ಟ್ ಅಪ್ಪ ಅಂದ್ರೆ ಈಗ ನೋಡ್ರಿ ಯಾವ್ದಾದ್ರು ದೇಶದ ಒಂದು ಬಾರ್ಡರ್ ಇದ್ರೆ ಅದನ್ನ ಏನಪ್ಪ ಅಂದ್ರೆ ಲ್ಯಾಂಡ್ ಬಾರ್ಡರ್ ಇದ್ರೆ ನಾವೇನ್ ಮಾಡಬಹುದು ಅಂದ್ರೆ ಡಿಮಾರ್ಕೆಟೈಸ್ ಮಾಡಬಹುದು ಬಾರ್ಡರ್ ಅಂತೇಳಿ ನಾವು ಅಲ್ಲಿ ಚೈನ್ ಹಾಕೋಬಹುದು ಬಟ್ ಸಮುದ್ರ ಏನಪ್ಪ ಅಂದ್ರೆ ಓಪನ್ ಬಾರ್ಡರ್ ಇರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಐಲ್ಯಾಂಡ್ ನೇಷನ್ಸ್ ಎಲ್ಲ ಏನಪ್ಪ ಅಂದ್ರೆ ಇದು ನಮ್ ಬಾರ್ಡರ್ ಇದು ನಮ್ಮ ಅಸ್ತಿತ್ವದೊಳಗ್ ಬರುತ್ತೆ ಅಂತ ಹೇಳಿ ಅವ್ರ ಏನಂದ್ರೆ ಹೋರಾಟ ಮಾಡ್ತಿದ್ರು ಈ ಹೋರಾಟ ಏನಾಯ್ತಪ್ಪ ಅಂದ್ರೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಗೆ ಹೋಗುತ್ತೆ ಸೊ ಇಲ್ಲಿ ವಿಶ್ವಸಂಸ್ಥೆಗೆ ಹೋದ್ಮೇಲೆ ಏನ್ ಅಂದ್ರೆ ಅವರು ಡಿಸ್ಕಷನ್ ಅನ್ನ ಮಾಡಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ ಸೊ ಆ ಅಗ್ರಿಮೆಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಯು ಎನ್ ಲಾಸ್ ಅಂತ ಕರಿತೀವಿ ಯುನೈಟೆಡ್ ನೇಷನ್ಸ್ ಕನ್ಸರ್ವೇಶನ್ ಲಾ ಆನ್ ಸಿ ಅಂತ ಕರಿತೀವಿ ಸೊ ನೋಡ್ರಿ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಅಗ್ರಿಮೆಂಟ್ ಯಾವಾಗ ಆಯ್ತು ಅಂದ್ರೆ ನೈನ್ಟೀನ್ ಏಟಿ ಟು ಆಯ್ತು ಈ ಅಗ್ರಿಮೆಂಟ್ ಏನ್ ಮಾಡುತ್ತಂದ್ರೆ ಈ ಸಮುದ್ರದ ನೀರನ್ನು ಐದು ವಿಭಾಗಗಳಾಗಿ ಮಾಡುತ್ತೆ ಯಾವ ವಿಭಾಗಗಳಪ್ಪ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಮಾಡುತ್ತೆ ಟೆರಿಟೋರಿಯಲ್ ಸಿ ಅಂತ ಡಿವೈಡ್ ಮಾಡುತ್ತೆ ಕಂಟಿನ್ಜಿಯಸ್ ಝೋನ್ ಅಂತ ಮಾಡುತ್ತೆ ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡುತ್ತೆ ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಸೀಸ್ ಅಂತ ಮಾಡುತ್ತೆ ಸೊ ಈಗ ಹೋಗಿರುವ ನಮ್ಮ ಡೆಲಿಗೇಷನ್ಸ್ ಏನಪ್ಪ ಅಂದ್ರೆ ಸೀಸ್ ಮೇಲೆ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಏನಿದು ಇಂಟರ್ನಲ್ ವಾಟರ್ ಆಮೇಲೆ ಏನಿದು ಟೆರಿಟೋರಿಯಲ್ ಸಿ ಅಂದ್ರೆ ಸೊ ನೋಡ್ರಿ ನಮ್ಮ ಈಗ ಭೂಮಿ ಎಲ್ಲಿಗಿರುತ್ತಲ್ಲ ಅಂದ್ರೆ ನಮ್ಮ ದೇಶದ ವ್ಯಾಪ್ತಿ ಎಲ್ಲಿಗಿರುತ್ತಲ್ಲ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಈ ಟೆರಿಟರಿ ಅಂದ್ರೆ ನಮ್ಮ ದೇಶದ ಭೂಪ್ರದೇಶ ಎಲ್ಲಿ ಇರುತ್ತಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಅದರಿಂದ ಒಂದ್ ಸ್ವಲ್ಪ ದೂರ ಫಾರ್ ಎಕ್ಸಾಂಪಲ್ ಪೋರ್ಟ್ಸ್ ಅವೆಲ್ಲ ಕವರ್ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಕರಿತೀವಿ ಪ್ರತಿಯೊಂದು ಕಂಟ್ರಿಗೂ ಒಂದು ಬೇಸ್ ಲೈನ್ ಅಂತ ಇರುತ್ತೆ ಆ ಬೇಸ್ ಲೈನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂದ್ರೆ ಆ ದೇಶದ ಎಲ್ಲಾ ಪೋರ್ಟ್ಸ್ ಇರ್ಬೋದು ಅಥವಾ ಈ ಕೋಸ್ಟಲ್ ಏರಿಯಾದಲ್ಲಿ ಏನೇ ಇರುವಂತಹ ಹಾರ್ಬರ್ಸ್ ಎಲ್ಲ ಕವರ್ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಕರಿತೀವಿ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ ಯಾವ್ದಪ್ಪ ಅಂದ್ರೆ ಈ ಬೇಸ್ ಲೈನ್ ಇಂದ ಹನ್ನೆರಡು ನಾಟಿಕಲ್ ಮೈಲ್ಸ್ ಸೊ ನೋಡ್ರಿ ಒನ್ ನಾಟಿಕಲ್ ಮೈಲ್ಸ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಒನ್ ಪಾಯಿಂಟ್ ಏಟ್ ಫೈವ್ ಟು ಏಟ್ ಫೈವ್ ಕಿಲೋಮೀಟರ್ ಅಂತ ಹೇಳ್ಬೋದು ಈ ಬೇಸ್ ಲೈನ್ ಇಂದ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ನಾಟಿಕಲ್ ಮೈಲ್ ಇರುವಂತ ಸಮುದ್ರವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಟೆರಿಟೋರಿಯಲ್ ಸಿ ಅಂತ ಕರಿತೀವಿ ಸೊ ನೋಡ್ರಿ ಈ ಟೆರಿಟೋರಿಯಲ್ ಸಿ ವರ್ಗೂ ಏನಪ್ಪ ಅಂದ್ರೆ ನಮ್ಮ ನ್ಯಾಷನಲ್ ಏರ್ ಸ್ಪೇಸ್ ಇರುತ್ತೆ ಅಂದ್ರೆ ನಮ್ಮ ನ್ಯಾಷನಲ್ ಏನು ಏರ್ ಆಕ್ಟಿವಿಟೀಸ್ ಆಗಬೇಕು ಅಥವಾ ನಮ್ಮ ಏರ್ ಫೋರ್ಸ್ ಏನ್ ನ ಕಂಡಕ್ಟ್ ಮಾಡಬಹುದು ಅದಕ್ಕೆಲ್ಲ ಏನಪ್ಪ ಅಂದ್ರೆ ಇದನ್ನ ನ್ಯಾಷನಲ್ ಏರ್ ಫೇಸ್ ಅಂತ ಕರಿತೀವಿ ಎಲ್ಲಿಗೆ ಅಂದ್ರೆ ಈ ಟೆರಿಟೋರಿಯಲ್ ಸಿ ಎಲ್ಲಿವರೆಗೂ ಇರುತ್ತೆ ಅದನ್ನ ನಾವೇನಾದ ಕರಿತೀವಿ ಅಂದ್ರೆ ನ್ಯಾಷನಲ್ ಏರ್ ಫೇಸ್ ಅಂತ ಏರ್ ಸ್ಪೇಸ್ ಅಂತ ಕರಿತೀವಿ ಇದಾದ್ಮೇಲೆ ನೋಡ್ರಿ ಬೇಸ್ ಲೈನ್ ಇಂದ ಇಪ್ಪತ್ನಾಲ್ಕು ನಾಟಿಕಲ್ ಸ್ಮೈಲ್ ಇರೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಕಂಟಿನ್ಜಿಯಸ್ ಜೋನ್ ಅಂತ ಕರಿತೀವಿ ಸೊ ಎಷ್ಟಂದ್ರೆ ಇಪ್ಪತ್ನಾಲ್ಕು ನಾಟಿಕಲ್ ಮೈಲ್ ಸೊ ನೋಡ್ರಿ ಈ ಟೆರಿಟೋರಿಯಲ್ ವಾಟರ್ ಒಳಗೆ ಏನಪ್ಪಾಂದ್ರೆ ನಿಮ್ಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ ಇಂಟರ್ನ್ಯಾಷನಲ್ ಪ್ಯಾಸೇಜ್ ಇರಲಿ ಸೇಫ್ ಪ್ಯಾಸೇಜ್ ಇರಲ್ಲ ಬಟ್ ಕಂಟಿನ್ಯೂಯಸ್ ಒಳಗೆ ನಿಮ್ಗೆ ಅದೇ ಯಾವುದೇ ತರ ಅಂತ ರಿಸ್ಟ್ರಿಕ್ಷನ್ ಇರಲ್ಲ ಸೊ ಈ ಟೆರಿಟೋರಿಯಲ್ ವಾಟರ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಬೇರೆ ದೇಶದ ವಿಮಾನಗಳಿಗೂ ಕೂಡ ಇಲ್ಲಿ ಏನಪ್ಪ ಅಂದ್ರೆ ಹಾರಾಡಕ್ಕೆ ಅವಕಾಶ ಇರುತ್ತೆ ನ್ಯಾಷನಲ್ ಏರ್ ಸ್ಪೇಸ್ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಈ ಅವರ ಏನ್ ಏರ್ ಸ್ಪೇಸ್ ಇದೆಯಲ್ಲ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನಮಗೆ ಮತ್ತೆ ಪಾಕಿಸ್ತಾನದಾಗ ಒಂದ್ಸರಿ ಯಾವ್ದೋ ಒಂದು ಕಾನ್ಫ್ಲಿಕ್ಟ್ ಆದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರ ನ್ಯಾಷನಲ್ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ರು ಹಾಗಾಗಿ ಇಂಡಿಯನ್ ಫ್ಲೈಟ್ ಏನಾದ್ರು ಪಾಕಿಸ್ತಾನದ ಮೂಲಕ ಅಫ್ಘಾನಿಸ್ತಾನಕ್ಕೆ ಹೋಗಬೇಕಿದ್ರೆ ಆ ತರನಾಗಿ ಹೋಗಕ್ ನಾವೇನಪ್ಪ ಅಂದ್ರೆ ಎನ್ ಸರ್ಕಲ್ ಆಗಿ ಹೋಗ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ನ್ಯಾಷನಲ್ ಸ್ಪೇಸ್ ಅಲ್ಲಿ ಏನಪ್ಪ ಅಂದ್ರೆ ಇವ್ರು ಪರ್ಮಿಷನ್ಸ್ ಕೊಟ್ರೆ ಮಾತ್ರ ನಾವು ಆ ಟೆರಿಟೋರಿಯಲ್ಲಿ ಹೋಗೋಕಾಗುತ್ತೆ ಬಟ್ ಟ್ವೆಲ್ ನಾಟಿಕಲ್ ಮೈಲ್ ಆದ್ಮೇಲೆ ಏನಪ್ಪ ಅಂದ್ರೆ ಇಂಟರ್ ಏರ್ ಸ್ಪೇಸ್ ಇರುತ್ತೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಬೇಸ್ ಲೈನ್ ಇಂದ ಎರಡ್ ನಾಟಿಕಲ್ ಮೇಲ್ ಇರುವಂತ ಏರಿಯಾವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ ಸೊ ಇಲ್ಲೇನ್ ನೀವು ನೀವು ಅಂದ್ರೆ ಎಲ್ಲರೂ ಕೂಡ ಇಲ್ಲೇನ್ ಮಾಡ್ಬೋದಪ್ಪ ಅಂದ್ರೆ ಮರೈನ್ ರಿಸೋರ್ಸ್ ಏನಿದೆ ಅದನ್ನೆಲ್ಲ ಏನಪ್ಪ ಅಂದ್ರೆ ಕಾಮನ್ ಹೆರಿಟೇಜ್ ಆಗಿ ತಗೋಬಹುದು ಮತ್ತೆ ಯಾವುದೇ ದೇಶದವ್ರು ಏನಪ್ಪ ಅಂದ್ರೆ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಸ್ಪೆಷಲಿ ಕಂಟೆಂಜಿಯಸ್ ಝೋನ್ ಆದ್ಮೇಲೆ ಈ ಮರೈನ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಸಮುದ್ರದ ಮೂಲಕ ನಾವೇನು ಆಹಾರಗಳನ್ನ ತಗೋಬಹುದು ಫಾರ್ ಎಕ್ಸಾಂಪಲ್ ಫಿಶ್ ಇರಬಹುದು ಇನ್ನಂತ ಸಮುದ್ರದ ರಿಸೋರ್ಸ್ ಏನಿದೆ ಅಲ್ಲ ಅದನ್ನ ಪಡ್ಕೋಬಹುದು ಅದಾದ್ಮೇಲೆ ಉಳಿದ ಏರಿಯಾನ ನಾವೇನಂತ ಕರಿತೀವಪ್ಪ ಅಂದ್ರೆ ಹೈ ಸೀಸ್ ಅಂತ ಕರಿತೀವಿ ಸೊ ನೋಡ್ರಿ ಈ ಯು ಎನ್ ಕ್ಲಾಸ್ ಬರೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ದೇಶ ಮತ್ತೆ ದೇಶಗಳ ಮಧ್ಯೆ ತುಂಬಾ ಜಗಳಿತ್ತು ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸಮುದ್ರ ತೀರದಕ್ಕೋಸ್ಕರ ಬಟ್ ಇವಾಗ ಏನಂದ್ರೆ ಯಾವ್ದೇ ತರ ಅಂತ ಜಗಳಾಗ್ತಿಲ್ಲ ಇದ್ರ ಜೊತೆಗೆ ನೋಡ್ರಿ ಈ ನೈನ್ಟೀನ್ ಟು ಏಟಿ ಟೂ ಲಾನ ನಾವೇನಂತ ಕರಿತೀವಪ್ಪ ಅಂದ್ರೆ ಲ್ಯಾಂಡ್ ಆಫ್ ಸಿ ಅಂತ ಕರಿತೀವಿ ಅಂದ್ರೆ ಸಮುದ್ರದ ಮೇಲಿನ ಒಂದು ಕಾನೂನು ಅಂತ ಕರಿತೀವಿ ಇದನ್ನ ರಿಸರ್ವ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಹೈ ಸೀಸ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಎಷ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇಂಡಿಯನ್ ಡೆಲಿಗೇಷನ್ ಈಗ ಏನ್ ಮಾಡಿದೆ ಅಂದ್ರೆ ನ್ಯೂಯಾರ್ಕ್ ಗೆ ಹೋಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಂದ್ರೆ ಸಂಸ್ಥೆ ಒಂದು ಸಭೆಗೆ ಹೋಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ಜಗತ್ತಿನಲ್ಲಿ ಅಥವಾ ಭೂಮಿ ಮೇಲೆ ಈ ಹೈ ಸೀಸ್ ಎಷ್ಟ್ ಕಾಂಪ್ರಮೈಸ್ ಆಗಿದೆ ಅಥವಾ ಹೈ ಸೀಸ್ ಎಷ್ಟಿದೆ ಅಂದ್ರೆ ನಲವತ್ತೈದು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಈ ಇಂಡಿಯನ್ ಡೆಲಿಗೇಷನ್ಸ್ ಅಲ್ಲಿ ಯಾರ್ಯಾರು ಇದಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ಥ ಸೈನ್ಸ್ ಇದಾರೆ ಸೆಂಟರ್ ಫಾರ್ ಮರೈನ್ ಫಿಶರೀಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದ್ದಾರೆ ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗೇನ್ ಇದು ಮೀಟಿಂಗ್ ಮಾಡ್ತಿದಾರಲ್ಲ ಅಥವಾ ಈ ಡೆಲಿಗೇಷನ್ ಹೋಗಿದ್ದಲ್ಲ ಇಲ್ಲಿ ಹೊಂದಿರುವಂತ ಕೀ ಆಸ್ಪೆಕ್ಟ್ ಅಥವಾ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ ಇಲ್ಲಿ ಯಾರೆಲ್ಲ ಎಕ್ಸ್ಪ್ಲೋರೇಷನ್ ಅಂಡರ್ಟೇಕ್ ಮಾಡ್ಬೋದು ಎಸ್ಪೆಷಲಿ ಬಯಾಲಜಿಕಲ್ ರಿಸೋರ್ಸ್ ಏನಿದೆಯಲ್ಲ ಹೈಸೀಸ್ ಅಲ್ಲಿ ಅದನ್ನ ಯಾರೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಜೊತೆಗೆ ನೋಡ್ರಿ ಕಂಪ್ನೀಸ್ ಗೆ ಏನಪ್ಪ ಅಂದ್ರೆ ಅಬ್ಸೊಲ್ಯೂಟ್ ರೈಟ್ ಇದೆಯಾ ಈ ಐ ಸಿ ಎಸ್ ಅಲ್ಲಿ ಏನಪ್ಪ ಅಂದ್ರೆ ಅಬ್ಸೊಲ್ಯೂಟ್ ರೇಟ್ ಇದೆ ಎಷ್ಟು ಬೇಕಾದ್ರೂ ಟ್ರೇಡಿಂಗ್ ಮಾಡಬಹುದು ಅನ್ನೋ ಒಂದು ಡೌಟ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಳೋಕೋಸ್ಕರ ಹೋಗ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಈ ಕಂಪ್ನೀಸ್ ಏನು ಎಕ್ಸ್ಪ್ಲೋರೇಷನ್ ಮಾಡ್ತಾರೆ ಅಂದ್ರೆ ಸಮುದ್ರದ ಮೂಲಕ ಏನು ರಿಸೋರ್ಸ್ ಅನ್ನ ತಗೋತಾರಲ್ಲ ಅದರಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಅನ್ ಏನಪ್ಪಾ ಅಂದ್ರೆ ರಾಯಲ್ಟಿ ಆಗಿ ಯುನೈಟೆಡ್ ಸ್ಟೇಟ್ಸ್ ನೇಷನ್ಸ್ಗೆ ನೀವು ಕೊಡ್ಬೇಕಂದ್ರೆ ವಿಶ್ವಸಂಸ್ಥೆಗೆ ನೀವು ಕೊಡಬೇಕಂತ ಕೇಳ್ತಿದ್ರೆ ಇದ್ರ ಜೊತೆಗೆ ನೋಡ್ರಿ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಮತ್ತೆ ಆಗಿ ಇನ್ನೊಂದಿಷ್ಟು ಅಮೌಂಟ್ ನೀವು ಕೊಡಬೇಕಂತ ಒಂದು ಡೌಟ್ ಇದೆ ಹಾಗಾದ್ರೆ ಈಗ ಈ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ನಾವು ಹೇಳಿದ್ವಿ ಐಸಿಎಸ್ ಅಲ್ಲಿ ಮೇಲೆ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂದ್ರೆ ಸೊ ನೋಡ್ರಿ ಗ್ಯಾಸ್ ಹೈಡ್ರೇಟಿಗೋಸ್ಕರ ಏನಪ್ಪಾ ಅಂದ್ರೆ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ ಜೊತೆಗೆ ಪ್ರೀಶಿಯಸ್ ಮೆಟಲ್ಸ್ ಏನಿದೆಯಲ್ಲ ಅದಕ್ಕೋಸ್ಕರ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ ಹೈ ಸೀಸ್ ಒಳಗೆ ಆಮೇಲೆ ಫಸೈಲ್ ಫ್ಯೂಯಲ್ ರಿಸೋರ್ಸ್ ಏನಾದ್ರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಈಗ ನಾವು ಬಯೋಟೆಕ್ನಾಲಜಿಯಲ್ಲಿ ಏನಪ್ಪ ಅಂದ್ರೆ ಮತ್ತೆ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಮುಂದೆ ಇರೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಂಪ್ನೀಸ್ ಏನ್ ಮಾಡ್ತಿದೆ ಅಂದ್ರೆ ಈ ಎಕ್ಸಾಯಿಟಿಕ್ ಮೆಂಬರ್ ಮೈಕ್ರೋಬ್ಸ್ ಏನಿದೆಯಲ್ಲ ಅಂದ್ರೆ ಸಮುದ್ರದೊಳಗಿರುವಂತ ಕೆಲವೊಂದಿಷ್ಟು ಎಕ್ಸಾಯಿಟಿಕ್ ಮೈಕ್ರೋಬ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅಂತವನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ಮತ್ತೆ ಡ್ರಗ್ಸ್ ಅನ್ನ ನಾವೇನಪ್ಪ ಅಂದ್ರೆ ತಯಾರು ಮಾಡಬಹುದಾ ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಈಗೇನು ಸಮುದ್ರದ ಕೆಳಗಡೆ ಸಿಗುವಂತ ಸೂಕ್ಷ್ಮಾಣು ಜೀವಿಗಳಿದೆಯಲ್ಲ ಮೈಕ್ರೋಬ್ಸ್ ಗೆ ಏನಂತ ಕರಿತೀವಿ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಸೂಕ್ಷ್ಮಾಣು ಜೀವಿಗಳನ್ನ ಯೂಸ್ ಮಾಡಿಕೊಂಡು ಈಗಿರುವಂತ ಗೆ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಮಾತ್ರೆಗಳಿರ್ಲಿ ಅಥವಾ ವ್ಯಾಕ್ಸಿನ್ಸ್ ನ ಕಂಡಿಡ್ಕೋಬಹುದಂತ ಅವರು ಈಗ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಜೂನ್ ಅಲ್ಲಿ ಯೂನಿಯನ್ ಗವರ್ಮೆಂಟ್ ಏನ್ ಅಂದ್ರೆ ಈ ಬ್ಲೂ ಎಕಾನಮಿ ಅನ್ನೋ ಒಂದು ನ ಮಾಡಿದೆ ಇದಕ್ಕೆ ಅವ್ರು ಎಷ್ಟು ಅಮೌಂಟ್ ಅನ್ನ ಕೊಡ್ತಿದ್ರಪ್ಪ ಅಂದ್ರೆ ನಾಲ್ಕ ಸಾವಿರ ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಸೊ ನೋಡ್ರಿ ಈ ಬ್ಲೂ ಎಕಾನಮಿ ಅಂದ್ರೆ ಏನಪ್ಪಾ ಅಂದ್ರೆ ಯಾವೆಲ್ಲ ಈಗ ಎಕನಾಮಿಕ್ ಆಕ್ಟಿವಿಟೀಸ್ ಈ ಮರೈನ್ ರಿಸೋರ್ಸ್ ಮೇಲೆ ಅಥವಾ ಈ ಕೋಸ್ಟಲ್ ರೀಜನ್ ಅಲ್ಲಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಎಕಾನಮಿ ಅಂತ ಕರಿತೀವಿ ಅಂದ್ರೆ ಸಮುದ್ರ ತೀರದ ಮೇಲೆ ಅಥವಾ ಸಮುದ್ರದ ಮೇಲೆ ನಡೆಯುವಂತ ಆಕ್ಟಿವಿಟೀಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲೀವ್ ಎಕಾನಮಿ ಅಂತ ಕರಿತೀವಿ ಇದು ಇಂಡಿಯಾದ ಆರ್ಥಿಕತೆಗೆ ಅಥವಾ ಭಾರತದ ಆರ್ಥಿಕತೆಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ ನಾಲ್ಕು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ನೋಡ್ರಿ ಇಲ್ಲಿ ಬ್ಲೀವ್ ಎಕಾನಮಿ ದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಮರೈನ್ ರಿಸೋರ್ಸ್ ಏನಪ್ಪ ಅಂದ್ರೆ ಸಸ್ಟೈನೇಬಲ್ ಆಗಿ ಯೂಸ್ ಮಾಡೋದು ಜೊತೆಗೆ ಕೋಸ್ಟಲ್ ಏರಿಯಾ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡೋದು ಜೊತೆಗೆ ಏನಪ್ಪ ಅಂದ್ರೆ ಈ ಕೋಸ್ಟಲ್ ಅಲ್ಲಿರುವಂತಹ ಜನರಿಗೆ ಏನ್ ಅಂದ್ರೆ ಒಳ್ಳೆ ಲೈವ್ಲಿಹುಡ್ಸ್ ಅನ್ನ ಕೊಡೋದು ಆಮೇಲೆ ಅಲ್ಲಿರುವಂತಹ ಇಂಡಸ್ಟ್ರಿ ಇರಬಹುದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಡೆವಲಪ್ ಮಾಡಿ ಏನ್ ಮತ್ತೆ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಜಾಸ್ತಿ ಮಾಡೋದು ಅದೇ ಅಂದ್ರೆ ಬ್ಲೂ ಎಕಾನಮಿದು ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಬ್ಲೂ ಎಕಾನಮಿಗೆ ಈಗ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನಾಲ್ಕು ಸಾವಿರ ಕೋಟಿ ಏನ್ ಕೊಟ್ಟಿದಾರಲ್ಲ ಇದು ಎಲ್ಲಿವರೆಗೂ ಇದೆಯಾ ಅಂದ್ರೆ ಐದು ವರ್ಷದವರೆಗೂ ಈ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಇದು ಕೂಡ ಏನಪ್ಪ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಸಬ್ಮರೈನ್ ವೆಸಲ್ಸ್ ಮತ್ತೆ ಈ ಡೀಪ್ ಸಿ ಫ್ಲೋರಾ ಮತ್ತೆ ಫೌನಾನ ಯಾವ ತರನಾಗಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತೆ ಮೈಕ್ರೋಬ್ಸ್ ನ ಯಾವ ತರನಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಏನೇನ್ ಸ್ಟಡೀಸ್ ಬಂದಿದೆಯಲ್ಲ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಧ್ಯಯನಗಳು ಯಾವ ತರನಾಗಿ ನಾವು ಡೀಪ್ ಓಷನ್ ಅಲ್ಲಿ ಸಸ್ಟೈನೇಬಲ್ ಯುಟಿಲೈಸೇಷನ್ ಅನ್ನ ಅನ್ನೋದನ್ನ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಈ ಅಪ್ಕಮಿಂಗ್ ಅಥವಾ ಮುಂದೆ ಬರುವಂತ ರೋಗಗಳಿಗೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ರೀಸನ್ ಅನ್ನು ಹುಡುಕ್ತಿದೀವಿ ಈಗ ಇರುವಂತಹ ಸಮುದ್ರದಲ್ಲಿರುವಂತಹ ಮೈಕ್ರೋಬ್ಸ್ ಏನಾದ್ರು ಎಫೆಕ್ಟಿವ್ ಅಂತ ಗೊತ್ತಾದ್ರೆ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಅಲ್ಲಿಂದ ಏನಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಎಕ್ಸ್ಪ್ಲೋರೇಷನ್ ಮಾಡಿ ನಮಗೆ ಮುಂದೆ ಬರುವಂತ ರೋಗವನ್ನು ಏನಪ್ಪ ಅಂದ್ರೆ ಈಸಿಯಾಗಿ ತಡೆಗಟ್ಟಬಹುದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ಹೈ ಸೀಸ್ ಮೇಲೆ ಏನಪ್ಪ ಅಂದ್ರೆ ಒಂದು ಕಾಮನ್ ಕಾನೂನು ಇದ್ಬಿಟ್ರೆ ಬಿಟ್ಟರೆ ಏನ್ ಮಾಡ್ತಾರೆ ಅಂದ್ರೆ ಯಾರು ಕೂಡ ಹೆಚ್ಚಿಗೆ ಎಕ್ಸ್ಪ್ಲೋಟ್ ಅನ್ನು ಮಾಡಕ್ ಹೋಗಲ್ಲ ಯಾರು ಕೂಡ ದುರ್ಬಳಕೆಯನ್ನು ಕೂಡ ಮಾಡ್ಕೊಳ್ಳಲ್ಲ ಅಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಇಂಡಿಯನ್ ಡೆಲಿಗೇಷನ್ಸ್ ಅವರು ನ್ಯೂಯಾರ್ಕ್ ಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ನ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು